ನಾನ್ ಶರ್ಮಿತಾ ಶೆಟ್ಟಿ. ಪೇ ಸಿಎಂ ಪೇ ಸ್ಕ್ಯಾಮ್ ಬಳಿಕ 40% ಕಮಿಷನ್ ಕ್ಯಾಂಪೇನ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಈಗ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಬೆಂಗಳೂರಿನ ಆಟೋಗಳ ಮೇಲೆ 40% ಕಮಿಷನ್ ಪೋಸ್ಟರ್ ಅನ್ನ ಹಾಕಿ ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಧ್ವನಿ ಎತ್ತಿ ಅಂತ ಬರಹಗಳನ್ನ ಬರೆದಿದ್ದಾರೆ. ಪೇ ಸಿಎಂ ಅಂತ ಬೆಂಗಳೂರಲ್ಲಿ ಪೋಸ್ಟರ್ ಅಂಟಿಸಿದ್ರು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಅಧಿವೇಶನ ನಡೆಯುವ ಟೈಮ್ನಲ್ಲೇ ಇದಾಗಿದ್ರಿಂದ ಬಹಳ ಕ್ರಿಯೇಟಿವ್ ಆಗಿ ಆ ಪೋಸ್ಟರ್ಗಳನ್ನ ಡಿಸೈನ್ ಮಾಡಿದ್ರು. ಇದಾದ ಬಳಿಕ ಬಿಜೆಪಿ ನಾಯಕರ ಫೋಟೋಸ್ ಹಾಕಿ ವೈರಲ್ ಮಾಡಿದ್ರು. ಇದೀಗ ಆಟೋಗಳ ಮೇಲೆ 40% ಕಮಿಷನ್ ಬರಹಗಳನ್ನ ಬರೆಸಿದ್ದಾರೆ, ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಧ್ವನಿ ಎತ್ತಿ ಅಂತ ಬರಹಗಳನ್ನ ಬರೆದಿದ್ದಾರೆ. ಅಂದ್ರೆ ಜಾಗೃತಿ ಮೂಡಿಸೋ ತರ ಆ ಪ್ರಯತ್ನಗಳಾಗಿದೆ. ದೃಶ್ಯದಲ್ಲೂ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ, 40% ಸರ್ಕಾರ ಅಂತ. ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕರ್ನಾಟಕದ ಮ್ಯಾಪ್ ಹಾಕಿದ್ದಾರೆ ಹಿಂದ್ಗಡೆ, ಆಟೋ ಹಿಂದೆ ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಧ್ವನಿ ಎತ್ತಿ ಮತ್ತೆ ಕರೆ ಮಾಡಿ ಅಂತ ಒಂದು ನಂಬರ್ ಅನ್ನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬೆಂಗಳೂರು ಆಟೋಗಳ ಮೇಲೆ ಈ ತರ 40% ಕಮಿಷನ್ ಪೋಸ್ಟರ್ ಗಳನ್ನು ಹಾಕಿದ್ದಾರೆ, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಅಂತ. ಇದೀಗ ಆಟೋಗಳ ಮೇಲೆ ಈ 40% ಕಮಿಷನ್ ಪೋಸ್ಟರ್ ಗಳು ರಾರಾಜಿಸ್ತಾ ಇರೋದ್ರಿಂದ ಬಿಜೆಪಿ ನಾಯಕರು ಮತ್ತೆ ಪೊಲೀಸರು ಈಗ ಯಾವ ತರ ಆಕ್ಷನ್ ಕೈಗೊಳ್ತಾರೆ ನೋಡ್ಬೇಕು. ಯಾಕಂದ್ರೆ ಈಗ ಸಿಸಿಟಿವಿ ಫುಟೇಜ್ ಲಭ್ಯವಾಗಿತ್ತು. ಪೇ ಸಿಎಂ ಅಂತ ಯಾರು ಪೋಸ್ಟ್ಗಳನ್ನು ಅಂಟಿಸಿದ್ರು ಅವ್ರ ಮೇಲೆ ಎಫ್ಐಆರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ. ಈಗ ಆಟೋಗಳ ಮೇಲೆ ಈ ತರ ಬರಹಗಳನ್ನ ಬರೆಸಿದ್ದಾರೆ. ಕಾಂಗ್ರೆಸ್ ಪೋಸ್ಟರ್ ಫೈಟ್ಗೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ಪೇ ಸಿಎಂ ಅಂದ್ರೆ ಪೇ ಟು ಕಾಂಗ್ರೆಸ್ ಮ್ಯಾಡಮ್, ಕಾಂಗ್ರೆಸ್ ನಾಯಕರ ಭಾವಚಿತ್ರ ಬಳಸಿ ಪೋಸ್ಟರ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಮಾತಾಡುವಾಗ ನಳಿನ್ ಕುಮಾರ್ ಕಟೀಲ್ ಅವರು ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡಿದ್ರು. ಪೇ ಸಿಎಂ ಅಂತ ಕಾಂಗ್ರೆಸ್ ಅವರು ಏನ್ ಎಲ್ಲ ಕಡೆ ಪೋಸ್ಟ್ ಅಂಟಿಸಿದ್ದಾರೆ ಅದು ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ. ಪೇ ಸಿಎಂ ಅಂದ್ರೆ ಪೇ ಟು ಕಾಂಗ್ರೆಸ್ ಮೇಡಮ್ ಅಂತ ಅರ್ಥ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಹೆಸರಲ್ಲಿ ಪೋಸ್ಟರ್ ಗಳನ್ನ ಬಿಜೆಪಿ ಅವರು ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೆಸಿಸಿ, ಹಂಗಂದ್ರೆ ಕಂಗಾಲ್ ಕಾಂಗ್ರೆಸ್ ಕಂಪನಿ ಅಂತಾನು ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಆ ಫೋಟೋಸ್ ಗಮನಿಸ್ತಾ ಇದೀವಿ, ಇದು ಬಿಜೆಪಿ ರಿಲೀಸ್ ಮಾಡಿರುವಂತ ಪೋಸ್ಟರ್. ಇದರಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಇದ್ದಾರೆ. ಇಲ್ಲಿ ಪೇ ಸಿಎಂ ಅಂದ್ರೆ ಪೇ ಟು ಕಾಂಗ್ರೆಸ್ ಮೇಡಮ್ ಅಂತ ಆ ಪೋಸ್ಟರ್ ಅಲ್ಲಿ ಬರೆದಿದ್ದಾರೆ. ಇನ್ನು ಕೆಸಿಸಿ ಅಂದ್ರೆ ಕಂಗಾಲ್ ಕಾಂಗ್ರೆಸ್ ಕಂಪನಿ ಅಂತಾನು ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗ ಪೋಸ್ಟರ್ ಪುರಾಣ ಜೋರಾಗಿ ನಡೀತಾ ಇದೆ. ಅದರ ಕಾಂಪಿಟೇಷನ್ ಮೇಲೆ ಫಸ್ಟ್ ಕಾಂಗ್ರೆಸ್ ಅವರು ಶುರು ಮಾಡಿದ್ರು ಕ್ರಿಯೇಟಿವ್ ಆಗಿ. ಬಿಜೆಪಿ ಅವರು ನಾವು ಕಮ್ಮಿ ಇಲ್ಲ ಅಂತ ಹೇಳಿ ಅವರು ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟರ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅವರು ಬಹಳ ಕ್ರಿಯೇಟಿವ್ ಆಗಿ ಪೇ ಸಿಎಂ ಅಂತ ಏನು ಸ್ಕ್ಯಾನ್ ಮಾಡ್ಬೋದು, ಅದನ್ನು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ತುಂಬ ಜನ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಅಂದರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಈಗ ಸೋಷಿಯಲ್ ಮೀಡಿಯಾನೇ ಯುಟಿಲೈಸ್ ಮಾಡಿಕೊಂಡು ಸರ್ಕಾರ ಎಲ್ಲಿ ವಿಫಲವಾಗಿದೆ, ಸರ್ಕಾರದ ವೈಫಲ್ಯತೆಯನ್ನು ಜನರ ಮುಂದೆ ಹೆಂಗೆ ಇಡ್ಬೋದು, ಈ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಿಕೊಂಡು ಆ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಅದಕ್ಕೆ ಬಿಜೆಪಿ ಟಕ್ಕರ್ ಕೊಡ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಪೇ ಸಿಎಂ ಇಂದ ಕ್ರಿಯೇಟಿವ್ ಪೋಸ್ಟರ್ ಇಂದ ಆರಂಭ ಆಯಿತು, ಅದಕ್ಕೆ ಬಿಜೆಪಿ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ. ಸರಿ, ಈಗ ಆಟೋ ಮೇಲೆ ಒಂದಿಷ್ಟು ಬರಹಗಳನ್ನ ಬರೆಸಿದ್ದಾರೆ. ಇವಾಗ ಏನ್ ಆಕ್ಷನ್ ತಗೊಳ್ತಾರೆ ಪೊಲೀಸರು ಮತ್ತೆ ಬಿಜೆಪಿ ಅವರು? ಶರ್ಮಿತಾ, ಈಗಾಗಲೇ ಇವತ್ತು ಕಾಂಗ್ರೆಸ್ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಅಂತ ಹೇಳ್ಬೋದು. ಪಿ ಸಿ ಎಂ ಅಂತೇಳಿ ಒಂದು ಅಭಿಯಾನ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಚಾರವನ್ನು ಶುರು ಮಾಡಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ಈಗ ಮುಂದುವರೆದು ಆಟೋಗಳ ಮೇಲೆ ಕೂಡ 40% ಸರ್ಕಾರ ಎಂಬಂತಹ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇರುವಂಥದ್ದು. ನಿನ್ನೆ ವಿಧಾನ ಪರಿಷತ್ನಲ್ಲಿ ಕೂಡ ಇದೇ ರೀತಿಯಾದಂಥ ಸ್ಟಿಕ್ಕರ್ಗಳನ್ನು ಹಾಕ್ಕೊಂಡಿದ್ದಂಥ ಮಾಸ್ಕ್ಗಳನ್ನು ಕಾಂಗ್ರೆಸ್ ಸದಸ್ಯರು ಧರಿಸಿ ಅವನ್ನ ಕಲಾಪದಲ್ಲಿ ಭಾಗವಹಿಸಿದ್ರು. ಅದಾದ ಬಳಿಕ ಇವತ್ತು ಸ್ಟಿಕ್ಕರ್ಗಳಲ್ಲಿ ಅದರಲ್ಲಿ ಕೂಡ ಸುಮಾರು 40ಕ್ಕೂ ಹೆಚ್ಚು ಒಂದು ಆಟೋಗಳ ಮೇಲೆ ಈ ರೀತಿಯಾದಂಥ ಸ್ಟಿಕ್ಕರ್ಗಳನ್ನು ಹಾಕಿದ್ದಾರೆ ಎಂಬಂಥ ಮಾಹಿತಿ ಬರ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಹಾಕಿದ್ದಾರೆ. ಜೊತೆಗೆ ಮಧ್ಯಾಹ್ನದ ಬಳಿಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇಂತಹ ಒಂದು ಸ್ಟಿಕ್ಕರ್ಗಳನ್ನು ಆಟೋಗಳ ಮೇಲೆ ಅಂಟಿಸ್ತಾರೆ ಎಂಬಂಥ ಮಾಹಿತಿ ಇದೆ. ಬಹುತೇಕವಾಗಿ ಈ ರೀತಿಯಾಗಿ ಆಟೋಗಳ ಮೇಲೆ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸೋದ್ರಿಂದಾಗಿ ಹಾಗಾಗಿ ಅದರ ಮೇಲೆ ಅಂದ್ರೆ ಆಟೋಗಳ ಮಾಲೀಕರ ಮೇಲೆ ಒಂದು ಪೊಲೀಸರು ಕ್ರಮವನ್ನ ಕೈಗೊಳ್ಳಬಹುದಾಗಿದೆ. ಜೊತೆಗೆ ಅಂತ ಹೇಳಿದ್ರೆ ಈಗಾಗಲೇ ಏನು ಸಾರಿಗೆ ಇಲಾಖೆ ಏನಿರುತ್ತದೆ ಅದರ ಒಂದು ಕಾನೂನಿಗೆ ಅಥವಾ ಅದರ ಒಂದು ನಿಯಮಾವಳಿಗೆ ಬಹುತೇಕವಾಗಿ ಇದು ವಿರುದ್ಧವಾಗುವಂತ ಸಾಧ್ಯತೆ ಕೂಡ ಇದೆ. ಆದರೆ ಇದೆಲ್ಲವನ್ನ ಕೂಡ ಮೊದಲಿಗೆ ಆಟೋ ಡ್ರೈವರ್ಗಳ ಜೊತೆಗೆ ಮಾತನಾಡಿಕೊಂಡು ಕಾಂಗ್ರೆಸ್ನವರು ಅಭಿಯಾನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಅವರಿಗೆ ಎಲ್ಲ ರೀತಿಯಾದಂತಹ ಕಾನೂನಾತ್ಮಕ ಒಂದು ಹೆಲ್ಪ್ ಇರಬಹುದು. ಜೊತೆಗೆ ಅಂತ ಹೇಳಿದ್ರೆ ಏನಾಗ್ತದೆ ಎಂಬುದನ್ನು ಕೂಡ ಎಲ್ಲ ಅರಿವಿದ್ಕೊಂಡು ಈ ಒಂದು ಅಭಿಯಾನಕ್ಕೆ ಕಾಂಗ್ರೆಸ್ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಪೇಟಿಎಂ ಅಂತ ಒಂದು ಕ್ರಿಯೇಟಿವ್ ಪೋಸ್ಟರ್ ಮಾಡಿದ್ರು, ಅದರಲ್ಲಿ ಕ್ಯೂ ಆರ್ ಕೋಡ್ ಇತ್ತು, ಅದು ಸ್ಕ್ಯಾನ್ ಮಾಡಿದ್ರೆ ಒಂದು ವೆಬ್ಸೈಟ್ ಗೆ ಕರ್ಕೊಂಡು ಹೋಗ್ತಾ ಇತ್ತು, ಅಲ್ಲೊಂದು ನಂಬರ್ ಕೂಡ ಇತ್ತು. ಈಗ ಆಟೋ ಮೇಲೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ, ಆ ನಂಬರ್ ಮತ್ತೆ ಪೇಟಿಎಂ ಪೋಸ್ಟ್ ಅಲ್ಲಿ ಇರುವಂತ ನಂಬರ್ ಸೇಮ್ ಇದೆ. ನೀವೇನಾದ್ರೂ ಟ್ರೈ ಮಾಡಿ ನೋಡಿದ್ರಾ ನಂಬರ್ ಕಾಲ್ ಮಾಡಿದ್ರೆ ಅದೇನ್ ಹೇಳುತ್ತೆ ಅಂತ? ಇಲ್ಲ ಶರ್ಮಿತಾ, ನಾನು ಟ್ರೈ ಮಾಡಿಲ್ಲ. ಆದರೆ ಅವ್ರು ಕೊಟ್ಟಿರುವಂಥದ್ದು ಏನಂತ ಹೇಳಿದ್ರೆ ಈಗಾಗಲೇ ಆ ಒಂದು ನಂಬರ್ಗೆ ಕಾಲನ್ನು ಮಾಡಿದ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಬಿಜೆಪಿ ಸರ್ಕಾರ ಯಾವ ರೀತಿಯಾಗಿ ಭ್ರಷ್ಟಾಚಾರವನ್ನು ಮಾಡ್ತಿದೆ ಎಂಬ ಆರೋಪವನ್ನು ಕೆಪಿಸಿಸಿ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮೊದಲಿಗೆ ಏನು ಪೇಟಿಎಂ ಅನ್ನುವಂತಹ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಅನ್ನು ಕೊಡ್ತು, ಆ ಮೂಲಕವಾಗಿ ಜನರಲ್ಲಿ ಒಂದು ಏನು ಒಂದು ಅಭಿಯಾನವನ್ನೇ ಉಂಟು ಮಾಡ್ತು ಅಂತ ಹೇಳ್ಬೋದು. ಸಾಮಾಜಿಕ ಜಾಲತಾಣವನ್ನ ಸರಿಯಾಗಿ ಈ ಸಲ ಏನು ಕಾಂಗ್ರೆಸ್ ಬೆಳೆಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಒಂದು ಆರೋಪವನ್ನು ಮಾಡ್ತಾ ಇದ್ರು ಬಿಜೆಪಿ ಮೇಲೆ, ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಕಲಿತು ನೀವು ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇದ್ದೀರ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಕೂಡ ಸಾಮಾಜಿಕ ಜಾಲತಾಣವನ್ನ ಬಹಳ ಸಮರ್ಪಕವಾಗಿ ಬಳಸಿಕೊಳ್ಳೋದಕ್ಕೆ ಚುನಾವಣೆಯಲ್ಲಿ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಅವರು ಮಾಡ್ತಿರುವಂತ ಅಂದ್ರೆ ಕಾಂಗ್ರೆಸ್ನವ್ರು ಮಾಡ್ತಿರುವಂತಹ ಏನು ಅಭಿಯಾನ ಇದೆ ಇದು ಯಾರಾದ್ರೂ ಕೂಡ ಈಗ ಬಹುತೇಕವಾಗಿ ಎಲ್ಲರೂ ಕೂಡ ಈಗ ಮೊಬೈಲ್ ಮೂಲಕವೇ ಪೇಮೆಂಟ್ ಅನ್ನ ಮಾಡ್ತಾರೆ. ಹಾಗಾಗಿ ಪೇಟಿಎಂ ಅನ್ನ ತೆಗೆದಾಗ ಒಂದು ರೀತಿಯಲ್ಲಿ ಇದು ಪೇಟಿಎಂ ಅಂತದ್ದು ಜನರಿಗೆ ಒಂದು ಗಮನಕ್ಕೆ ಬರುವಂತ ರೀತಿ ನಿಟ್ಟಿನಲ್ಲಿ ಒಂದು ಸೋಷಿಯಲ್ ಅಭಿಯಾನವನ್ನ ಮಾಡ್ತಿರುವಂತದ್ದು. ಹೀಗಾಗಿ ಈ ಕುರಿತಂತೆ ಏನು ಕಾಂಗ್ರೆಸ್ ಕೂಡ ಏನು ಈಗಾಗಲೇ ಏನು ಇವತ್ತು ಆಟೋಗಳ ಮೇಲೆ ಒಂದು ಈ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸಿರುವಂತದ್ದು ಮತ್ತೆ ಇನ್ನು ಮುಂದಿನ ಹಂತದಲ್ಲಿನೂ ಕೂಡ ಇದನ್ನ ಸಮರ್ಪಕವಾಗಿ ಇಟ್ಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ. ಜೊತೆಗೆ ಇವತ್ತು ಸಂಜೆ ಕೂಡ 4 ಗಂಟೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪೋಸ್ಟರ್ಗಳನ್ನು ಅಂಟಿಸುವಂತಹ ಒಂದು ಅಭಿಯಾನಕ್ಕೆ ಮುನ್ನುಡಿಯನ್ನು ಹಾಡಲಿದ್ದಾರೆ ಎಂಬ ಮಾಹಿತಿ ಇದೆ. ಶರ್ಮಿತಾ, ಥ್ಯಾಂಕ್ ಯು. ಅನಿಲ್ ಬಾಸು, ಈ ಕ್ಷಣದ ಅಪ್ಡೇಟ್ಸ್ಗೆ ಸದನದಲ್ಲಿ ಭೂ ದಾಖಲೆ